ನಿಮ್ಮೊಡನೆ ಸಕ್ಕರೆ ಕಾಯಿಲೆ ಟೈಪ್ 2 ಡಯಾಬಿಟಿಸ್ ಬಗ್ಗೆ ಕೆಲವು ಮಾಹಿತಿಯನ್ನು ಹೇಳಲು ಇಷ್ಟಪಡ್ತೇನೆ. ಟೈಪ್ 2 ಡಯಾಬಿಟಿಸ್ ಮೇಲೆ ಸರ್ವಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಕಂಡುಬರುವಂಥ ಕಾಯಿಲೆ ಇದು. ಸಕ್ಕರೆ ಕಾಯಿಲೆಯಲ್ಲಿ ನೋಡಿದರೆ ಟೈಪ್ 2 ಡಯಾಬಿಟಿಸ್ 90% ಜನರಿಗೆ ಇರುವಂಥ ಕಾಯಿಲೆ. 10% ಜನರಿಗೆ ಮಾತ್ರ ಟೈಪ್ 1 ಡಯಾಬಿಟಿಸ್ ಇರ್ತದೆ. ಟೈಪ್ 2 ಡಯಾಬಿಟಿಸ್ ಯೂಶ್ವಲಿ ವಯಸ್ಕರಿಗೆ ಬರುವಂಥ ಕಾಯಿಲೆ, ಆದರೂ ಇದು ಚಿಕ್ಕ ಮಕ್ಕಳಿಂದ ವಯೋ ವೃದ್ಧರವರೆಗೂ ಸಕ್ಕರೆ ಕಾಯಿಲೆ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಹಿಂದಿನ ಕಾಲದಲ್ಲಿ ಇದಕ್ಕೆ ಇದು ಹೆಚ್ಚಿನ ಸಮಯದಲ್ಲಿ ಜನರಿಗೆ ಇದು ಶ್ರೀಮಂತ ಜನರಿಗೆ ಬರುವಂಥ ಕಾಯಿಲೆ ಅಥವಾ ಮುಂದುವರಿತ ರಾಷ್ಟ್ರಗಳಿಗೆ ಬರುವಂಥ ಜನರಿಗೆ ಅಂತ ಜನರು ತಿಳಿತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಎಲ್ಲ ಪ್ರಪಂಚದ ಎಲ್ಲ ಜನರಿಗೆ ಬರ್ಬೋದು, ಮತ್ತು ಮಾಧ್ಯಮ ವರ್ಗದವರು ಕೆಳ ವರ್ಗದಲ್ಲಿ ಜೀವನ ಮಾಡುವಂಥ ಜನರಿಗೂ ಬರುತ್ತೆ. ಇದರಲ್ಲಿ ಸಕ್ಕರೆ ಕಾಯಿಲೆಯಲ್ಲಿ ಈ ಜನರಿಗೆ ಇನ್ಸುಲಿನ್ ಹಾರ್ಮೋನು ಉತ್ಪತ್ತಿ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅಥವಾ ಆಗುವಂಥ ಇನ್ಸುಲಿನ್ ಉತ್ಪತ್ತಿ ಆಗುವ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಈ ಇನ್ಸುಲಿನ್ ಇಲ್ಲದ ಕಾರಣ ಅಥವಾ ಸರಿ ಕೆಲಸ ಮಾಡದ ಕಾರಣ ಗ್ಲುಕೋಸ್ ದೇಹದಲ್ಲಿ ಪ್ರತಿ ಜೀವಕೋಶ ಹೋಗದ ಹಾಗೆ ಪರಿಸ್ಥಿತಿ ಉಂಟಾಗುತ್ತೆ. ಆದ್ದರಿಂದ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸಿಂದಾಗಿ ಮತ್ತು ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದ ಕಾರಣ ಗ್ಲುಕೋಟಾಕ್ಸಿಸಿಟಿಯಾಗಿ ಜೀವಕೋಶಕ್ಕೆ ತೊಂದರೆ ಬಂದು ಅವರಿಗೆ ಬೇರೆ ಬೇರೆ ಅಂಗಗಳಿಗೆ ತೊಂದರೆ ಬರ್ತದೆ. ಟೈಪ್ 2 ಡಯಾಬಿಟೀಸ್ಗೆ ಇನ್ಸುಲಿನು, ವ್ಯಾಯಾಮ, ಮಾತ್ರೆಗಳು ಮತ್ತು ಡಯಟಿಂದಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು.